ನೀವು ಡೈಲಿ ಹೆಂಗ್ ತೆಗಿತೀರಮ್ಮ ಅಪ್ಪ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಇಸ್ಲಾಂಪುರ ಗೇಟ್ ಅಂತ ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತಂತೆ, ಅದರಲ್ಲೂ ಸೌದೆ ಒಲೆಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹುಡ್ಕೊಂಬಂದಿದ್ದೀನಿ ಶ್ರೀ ಗುರು ಸಿದ್ದರಾಮೇಶ್ವರ ಹೋಟೆಲ್. ಸೊ ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಸೊ ಮತ್ತೆ ಇನ್ನು ವಡೆನೂ ಸಿಗುತ್ತಂತೆ. ಸೊ ಎರಡೇ ಐಟಮ್ ಸಿಗುವಂಥದ್ದು. ಸೌದೆ ಒಲೆಯಲ್ಲಿ ಬೇರೆ ಮಾಡ್ತಾರಂತೆ. ಕಳೆದ 15 ವರ್ಷಗಳಿಂದನೂ ನಡೆಸ್ತಾ ಬರ್ತಾ ಇದ್ದಾರೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಇಡ್ಲಿ ಕೊಡಿಸ್ತೀನಿ, ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ತಮ್ಮ ಹೆಸರು? ಪ್ರೇಮ. ಪ್ರೇಮ ಅವರು. ಅಮ್ಮ, ಶ್ರೀ ಗುರು ಸಿದ್ದರಾಮೇಶ್ವರ ಹೋಟೆಲ್ ಯಾವಾಗ ಶುರುವಾಗಿದ್ದು? ಅದೇ 15 ವರ್ಷ. 15 ವರ್ಷ ಆಯಿತು. ಅಮ್ಮ ಏನೇನೆಲ್ಲ ಸಿಗುತ್ತೆ? ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ, ವಡೆ, ಬೋಂಡ. ವಡೆ, ಬೋಂಡ, ಮಧ್ಯಾಹ್ನ ಚಪಾತಿ ಊಟ, ಮುದ್ದೆ ಊಟ. ಅಮ್ಮ ಯಾರು ಶುರು ಮಾಡಿದ್ದು? ನಾನೇ. ನೀವೇ ಶುರು ಮಾಡಿದ್ದು? ಓಕೆ. ಹೆಂಗೆ ಪ್ಲಾನ್ ಬಂದಿದ್ದು ಒಂದು ಹೋಟೆಲ್? ಪ್ಲಾನ್ ಅಂದರೆ ಸ್ಟಾರ್ಟಿಂಗಲ್ಲಿ ಪತ್ರಮತ್ಕಟ್ಟೆ ಅಂಗಡಿ ಇತ್ತು, ಟೀ ಅಂಗಡಿ. ಅಲ್ಲೊಂದು 15 ವರ್ಷ. ಎಲ್ಲಿ? ಪತ್ರಮತ್ಕಟ್ಟೆ ಮುಂದೆ. ಹೌದು ಹೌದು, ಅಲ್ಲಿ ಟೀ ಅಂಗಡಿ ಇತ್ತ? ಟೀ ಅಂಗಡಿ ಇತ್ತು. ಅದಕ್ಕೆ ಈಗ ಇನ್ನೂ ಒಂಚೂರು ದೊಡ್ಡದ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದು ಜಾಗ ಬಾಡಿಗೆ ತಗೊಂಡು ಸೆಡ್ ಮಾಡ್ಕೊಂಡು ಮಾಡಿದ್ದಾತು. ಅಮ್ಮ ಟೈಮಿಂಗ್ಸ್ ಏನಿದೆ ಹೋಟೆಲ್ದು? ಟೈಮಿಂಗ್ಸು 7:30 4-5 ಗಂಟೆ ತನಕ ಇರುತ್ತೆ. 7:30 4-5 ಗಂಟೆವರೆಗೂ, ಅಂದರೆ ಸಂಜೆವರೆಗೂ ಇರುತ್ತೆ, ಮಧ್ಯಾಹ್ನದ ಊಟನೂ ಸೇರಿ. ಹಾಂ, ಮಧ್ಯಾಹ್ನದ ಊಟನೂ ಸೇರಿ. ಮುದ್ದೆ ಎಲ್ಲ ನೀವೇ ಮಾಡೋದ? ಹಾಂ, ನಾವೇ ಮಾಡೋದು. ಅಮ್ಮ ಯಾವ ಊರಿದು ಮತ್ತು ನಿಯರ್ ಬೈ ಏನಿದೆ? ಇದಕ್ಕೆ ಪತ್ರಮತ್ಕಟ್ಟ ನಿಟ್ಟೂರು ಐತೆ, ಹತ್ರ ಗುಬ್ಬಿ ನಿಟ್ಟೂರು ಮಧ್ಯ. ಹಾಂ, ಓಕೆ. ಯಾವ ಊರಿದು? ಇಸ್ಲಾಂಪುರ ಗೇಟು ಅಂತ. ಇಸ್ಲಾಂಪುರ ಗೇಟು. ಮತ್ತು ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಆಪೋಸಿಟ್. ಸರಿ ಮಾ, ಥ್ಯಾಂಕ್ ಯು. ಅದಕ್ಕೆ
ಶ್ರೀ ಗುರು ಸಿದ್ದರಾಮೇಶ್ವರ ಹೋಟೆಲ್ನಲ್ಲಿ ಇಡ್ಲಿ ತೊಗೊಂಡಿದ್ದೀನಿ. ಇಡ್ಲಿ ಜೊತೆಗೆ ಒಂದು ಮಸಾಲೆ ವಡೆ ಕೂಡ ಉಂಟು. ಸೊ ಮಸಾಲೆ ವಡೆ ಕೂಡ ಇದೆ, ಕಡಲೆಬೇಳೆ ವಡೆ. ಮತ್ತಿನ್ನು ಇಡ್ಲಿಗೆ ನಿಮಗೆ ಸಾಗು ಸಿಗುತ್ತೆ ಹಾಗೂ ಚಟ್ನಿ ಸಿಗುತ್ತೆ. ಚಟ್ನಿ ಅಂದಾಗಲೂ ಕೂಡ ಸ್ಪೆಷಲ್ ಶೇಂಗಾ ಚಟ್ನಿ, ಅಂದರೆ ಕಡಲೆ ಬೀಜದ ಚಟ್ನಿ ಮಾಡಿಕೊಡ್ತಾರೆ. ಸೊ ಸೂಪರ್, ಕಡಲೆ ಬೀಜದ ಚಟ್ನಿ ತೀರಾ ಅಪರೂಪ ಸಿಗೋಂಥದ್ದು. ಹುರುಗಡಲೆ ಕಾಯಿ ಜಾಸ್ತಿ ಬಳಸ್ತಾರೆ ಎಲ್ಲ ಕಡೆ ಚಟ್ನಿ ಅಂದಾಗ, ಇಲ್ಲಿ ಶೇಂಗಾ ಚಟ್ನಿ ಸಿಗುತ್ತೆ. ತೊಂಬೋಣ ಇಡ್ಲಿ. ಇಡ್ಲಿ ಸೌದೆ ಒಲೆಯಲ್ಲಿ ಮಾಡಿರುವಂಥ ಇಡ್ಲಿ. ಇಡ್ಲಿ ಅಂದಾಗಲೂ ಕೂಡ ನಿಮಗೆ ಪ್ಲೈನ್ ಇಡ್ಲಿ ಅಂತ ಅಲ್ಲ, ಲೈಕ್ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಬಳಸಿರ್ತಾರೆ. ಸೊ ಅದರ ಒಂದು ಫ್ಲೇವರು ಘಮ ಎಲ್ಲ ನಿಮಗೆ ಇಡ್ಲಿಲಿ ಸಿಗುತ್ತೆ. ಸೊ ಇಡ್ಲಿ ಹಾಗೂ ಚಟ್ನಿಯೊಂದಿಗೆ ಚಟ್ನಿನೇ ಬಹಳ ಇಷ್ಟವಾಗುವಂಥದ್ದು. ಶೇಂಗಾ ಚಟ್ನಿ ಅಂದಾಗ ಕಡಲೆ ಬೀಜನೂ ಕೂಡ ಹುರಿದಿರ್ತಾರೆ. ಸೊ ಆ ಹುರಿದಿರುವಂಥ ಆ ಫ್ಲೇವರ್ ಇದೆಯಲ್ಲ, ಅದು ಇಷ್ಟ ಆಗುತ್ತೆ. ಚಟ್ನಿನೂ ಸೂಪರ್ ಇದೆ. ಮತ್ತಿನ್ನು ಇಡ್ಲಿನೂ ಅಷ್ಟೇ, ಇಡ್ಲಿನೂ ಮೃದುವಾಗಿ ಬರುವಂಥದ್ದು. ಇನ್ನು ಸಬ್ಬಸ್ಗಿ ಸೊಪ್ಪು ಕೂಡ ಬಳಸಿರ್ತಾರೆ. ಸೊ ಅದರ ಒಂದು ಫ್ಲೇವರು ಕೂಡ ಇಡ್ಲಿಲಿ ನಿಮಗೆ ನೀಟಾಗಿ ಸಿಗುತ್ತೆ. ಇನ್ನು ಸಾಗು ಅಂತ ಬಂದರೆ ತರಕಾರಿ ಬಳಸಿ ಮಾಡಿರುವಂಥದ್ದು. ಟೊಮೊಟೋನ್ ಜಾಸ್ತಿ ಇದೆ, ಟೊಮೊಟೋ ಹಣ್ಣು ಜಾಸ್ತಿ ಬಳಸಿದ್ದಾರೆ. ಮತ್ತು ತರಕಾರಿ ಅಂತ ಬಂದಾಗ ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಗಡ್ಡೆಕೋಸನ್ನ ಬಳಸಿದ್ದಾರೆ. ನವಿಲು ಕೋಸು ಅಂತಾರೆ, ಗಡ್ಡೆಕೋಸು ಅಂತಾರೆ. ಸೊ ಗಡ್ಡೆಕೋಸು ಅಂತನಾದರೂ ಅನ್ಬೋದು, ನವಿಲು ಕೋಸು ಅಂತನಾದರೂ ಅನ್ಬೋದು. ಸಾಗು ಒಟ್ಟಿಗೆ ಇಡ್ಲಿ. ಸಾಗುನೂ ಚೆನ್ನಾಗಿದೆ ನಿಜ್ವಲು, ಚಟ್ನಿನೂ ಅಷ್ಟೇ ಚೆನ್ನಾಗಿದೆ. ಮತ್ತು ಇನ್ನು ಸಾಗು ಅಂತ ಬಂದಾಗಲೂ ಕೂಡ ಅಷ್ಟೇ ಚೆನ್ನಾಗಿದೆ. ಲೈಟ್ ಮಸಾಲೆ ಟಚ್ ಕೊಟ್ಟಿದ್ದಾರೆ, ಲೈಟಾಗಿದೆ, ಅತಿ ಹೆಚ್ಚಿನಿಲ್ಲ. ಮತ್ತಿನ್ನು ಜೀರಿಗೆ ಎಲ್ಲ ಬಳಸಿ ನೀಟಾಗಿ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಸಾಗು ಕೂಡ ಇದೆ. ಸೊ ಇನ್ನು ಮಸಾಲೆ ವಡೆ ಕೂಡ ಉಂಟು. ವಡೆ ಅಂದಾಗ ಕ್ರಿಸ್ಪಿ ಕರುಮ್ ಕರುಮ್ ಅನ್ನತ್ತಲ್ಲ, ಅದೇ ಬಹಳ ಇಷ್ಟವಾಗುವಂಥದ್ದು. ಇನ್ನು ಕಡಲೆಬೇಳೆ ಬೇರೆ, ಸೊ ಅದು ಕೂಡ ಇಷ್ಟ ಆಗುತ್ತೆ. ಇನ್ನು ಇದಕ್ಕೂ ಕೂಡ ಸೇಮ್ ಸಬ್ಬಸ್ಗಿ ಸೊಪ್ಪನ್ನ ಬಳಸಿರ್ತಾರೆ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರ್ತಾರೆ. ಸೊ ವಡೆನೂ ಕೂಡ ಸೂಪರು. ಸೊ ನೆಕ್ಸ್ಟು ಚಿತ್ರಾನ್ನ ಹೋಗೋಣ. ಚಿತ್ರಾನ್ನ ಅಂದಾಗಲೂ ಕೂಡ ನಿಂಬೆಹಣ್ಣಿನ ಚಿತ್ರಾನ್ನ ಅಲ್ಲ, ನಿಮಗೆ ಹೆರಳೆಕಾಯಿ ಚಿತ್ರಾನ್ನ ನಿಮಗೆ ಇಲ್ಲಿ ಸಿಗುವಂಥದ್ದು. ಸೊ ಕಲಿಮ್ ಹೋಗ್ಬಿಟ್ಟು ಚಿತ್ರಾನ್ನ ತೊಗೊಂಬೋಣ. ಸೊ ಎಳ್ಳಿಕಾಯಿ ಚಿತ್ರಾನ್ನ ತೊಗೊಂಡಿದ್ದೀವಿ, ಬಿಸಿ ಬಿಸಿ ಕಲಿಸ್ಕೊಡ್ತಾರೆ, ಅದು ಪ್ಲಸ್ ಪಾಯಿಂಟು. ಯೂಶ್ವಲಿ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಲಸಿ ಇಟ್ಬಿಡ್ತಾರೆ. ಸೊ ಕಲಸಿ ಇಟ್ಬಿಟ್ರೆ ಅದೊಂಥರ ಕಾಳು ಕಾಳಾದಂಗೆ ಆಗ್ಬಿಡುತ್ತೆ, ಅಂದರೆ ಸೊ ಎಣ್ಣೆ ಎಲ್ಲ ಹೀರ್ಕೊಂಡು ಒಂಥರ ಹಿಂಸೆ ಅನಿಸುತ್ತೆ. ಚಿತ್ರಾನ್ನ ತಿನ್ನೋದಕ್ಕೆ ಅಯ್ಯೋ ಯಾರಿಗೂ ತಿಂತಾರೆ ಅನ್ನಂಗೆ, ಆ ರೇಂಜ್ಗೆ ಚಿತ್ರಾನ್ನ ಆಗ್ಬಿಡುತ್ತೆ. ಬಟ್ ಇಲ್ಲಿ ಬಿಸಿ ಅನ್ನಕ್ಕೆ ಅವಾಗವಾಗ ಕಸ್ಟಮರ್ಗಳು ಬಂದಾಗ ಬಿಸಿ ಬಿಸಿ ಕಲಿಸ್ಕೊಡ್ತಾರೆ. ಇವಾಗ ನಾನು ಚಿತ್ರಾನ್ನ ಕೇಳಿದಾಗ ಅವರು ಕೂಡ ಬಿಸಿ ಬಿಸಿನೇ ಕಲಸಿ ತೊಗೊಂಬಂದು ಕೊಟ್ಟಿದ್ದಾರೆ. ಸೊ ಹಸಿರು ಮೆಣಸಿನಕಾಯಿ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಸೊ ಚಿತ್ರಾನ್ನ ಅಂದಾಗ ಆ ಒಂದು ಹುಳಿನೇ ಬಹಳ ಇಷ್ಟವಾಗುವಂಥದ್ದು. ಇನ್ನು ಕಡಲೆ ಬೀಜ ಬೇರೆ ಇರುತ್ತೆ, ಆ ಕ್ರಿಸ್ಪಿ ಚೆನ್ನಾಗಿದೆ. ಇನ್ನು ಈರುಳ್ಳಿ ಕೂಡ ಅತಿ ಹೆಚ್ಚು ಬಳಸಿದ್ದಾರೆ ಜೀರಿಗೆ. ಸೊ ಅದನ್ನೆಲ್ಲ ಹಾಕಿ ಒಂದೊಳ್ಳೆ ಚಿತ್ರಾನ್ನ ಮಾಡಿದ್ದಾರೆ, ಸೂಪರ್. ಅತಿ ಹೆಚ್ಚಿನ ಖಾರನೂ ಏನಿಲ್ಲ, ಲೈಟ್ ಖಾರ ಸಿಗುತ್ತೆ. ಮತ್ತಿನ್ನು ಅರಿಶಿನದ ಘಮ ಕೂಡ ನೀಟಾಗಿ ಸಿಗುತ್ತೆ. ಚಿತ್ರಾನ್ನ ಅಂದಾಗ ಅರಿಶಿನ ಅತಿ ಹೆಚ್ಚು ಬಳಸಲೇಬೇಕಾಗತ್ತೆ. ಸೊ ಅದಿದ್ರೇ ಮಜಾ ಚಿತ್ರಾನ್ನಕ್ಕೆ. ಚೆನ್ನಾಗಿದೆ ಚಿತ್ರಾನ್ನ ಸಿಗುತ್ತೆ, ಹಾಗೂ ಪುಳಿಯೋಗರೆನೂ ಸಿಗುತ್ತಂತೆ. ಪುಳಿಯೋಗರೆನೂ ಕೂಡ ಬೇಕು ಅಂದಾಗ ಮಾತ್ರ ಕಲಸಿ ಕಲಸಿ ಕೊಡ್ತಾರೆ. ಸೊ ಚೆನ್ನಾಗಿದೆ ಚಿತ್ರಾನ್ನ, ಅದ್ಭುತವಾಗಿದೆ. ಇಡ್ಲಿ ವಡೆ ಚಟ್ನಿ ಸಾಗು ಎಲ್ಲನೂ ಚೆನ್ನಾಗಿದೆ, ಎಲ್ಲನೂ ಭಿನ್ನವಾಗಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ, ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ರಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.